नमस्ते फ्रेंड्स, वेलकम टू अवर चैनल अम्मू व्लॉग इन मैसूर। हेगिदीरा हेळ्रि? ना चेन्नागिदीनि। इदु बंदु भानुवारद बेळगिन व्लॉग। पूजे एल्ल आगिदे, गुरु राघवेंद्रर हागू नम्म मनेय देवरु बंदु मैलालिंगेश्वरन वार। इवत्तु अवर संपूर्ण आशीर्वाद एल्लरिगू कूड दोरकलि अंत केळ्कोंडु नोडि, नन्न अप्पन आशीर्वाद जोतेगे नोडि ननगे नम्मप्पन आशीर्वाद बेकेंदु बेड्कोंडु अवर मुंदेनु कूड नानु तुंबा शुद्धवाद मण्णिन दीपन नानु हच्चिदीवि। अप्प होदागिंद इल्लिवरेगू कूड मण्णिन दीप अंद्रे हिरियरु ओदवर फोटो मुंदे ओंदु मण्णिन अणते हच्चिद्रे तुंबा श्रेष्ठ अंत हेळ्तारे। प्रतिदिन ಏನು ನಾವು ದೇವರ ದೀಪ ಹಚ್ಚುತ್ತೀವೋ ಅದೇ ಸಮಯಕ್ಕೆ ಬೆಳಗ್ಗೆ ಸಂಜೆ ಈ ಟೈಮನ್ನು ಕೂಡ ಮಣ್ಣಿನ ದೀಪಾರಾಧನೆ ಅಪ್ಪನ ಫೋಟೋ ಮುಂದೆ ಕೂಡ ಮಾಡ್ತೀವಿ। ಭಾನುವಾರ ಇವತ್ತು ಇವತ್ತು ತಂದಿರೋ ವಿಷಯ ನಾನು ಏನು ತಂದಿದ್ದೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅಂತ ಹೇಳ್ತೀನಿ। ನಾನು ಮೈಸೂರಿಗೆ ಹೋಗಿಲ್ಲ, ಇನ್ನೂ ಒಂದು 4-5 ದಿನ ಇರಬೇಕಾದ ಸಂದರ್ಭ ಒಂದು ಸಿಚುವೇಶನ್ ಇದೆ। ಒಂದು 4 ಡೇಸ್ ಕಳೆದು ಹೋಗ್ತೀನಿ। ಅಲ್ಲಿ ಮಕ್ಕಳಿಬ್ಬರು ಕೂಡ ಮೈಸೂರಲ್ಲೇ ಇದ್ದಾರೆ, ನಮ್ಮ ಮನೆಯವರು ನೋಡ್ಕೊತಾರೆ, ಏನು ತೊಂದರೆ ಇಲ್ಲ। ಇವಾಗ ತಿಂಡಿ ಮಾಡೋಣ। ತಿಂಡಿ ಮಾಡಿಬಿಟ್ಟು ನಿಮ್ಮ ಜೊತೆ ಏನು ನಾನು ಟಾಪಿಕ್ ತಂದಿದ್ದೀನಿ ಇವತ್ತು ಅಂತ ಹೇಳ್ತೀನಿ ನೋಡಿ। ಅಮ್ಮ ಕ್ಯಾರೆಟ್ ದೋಸೆ, ಈರುಳ್ಳಿ ಮತ್ತು ಕ್ಯಾರೆಟ್ ದೋಸೆ ಚಟ್ನಿ ಮಾಡಿದ್ದಾರೆ। ನಾನು ತಿಂಡಿನ ಮುಗಿಸಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ। ಇವತ್ತು ತಂದಿರೋ ವಿಷಯ, ನಮ್ಮ ಸ್ನೇಹಿತರು ಸಹೋದರ ಸಹೋದರಿಯರು ಒಂದಿಷ್ಟು ರಾಘವೇಂದ್ರರ ಶ್ರೀ ಗುರು ರಾಘವೇಂದ್ರರ ಬಗ್ಗೆ ಒಂದಿಷ್ಟು ಕಮೆಂಟ್ಸ್ಗಳು ಮಾಡ್ತಿದ್ದೀರಲ್ವಾ, ಆ ದ್ವಂದ್ವ ಕೆಲವರಿಗೆ ಅಭಿಪ್ರಾಯಗಳಿಗೆ ನಾನು ಉತ್ತರ ಕೊಡ್ತೀನಿ, ಮಾತಾಡ್ತೀನಿ। ತುಂಬಾ ಒಂದಿಷ್ಟು ಮಾಹಿತಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ। ಮೊದಲು ನಾನು ತಿಂಡಿ ಮುಗಿಸಿ ನಿಮ್ಮ ಜೊತೆ ಮಾತಾಡ್ತೀನಿ, ಬನ್ನಿ ಎಲ್ಲರೂ ತಿಂಡಿ ಮಾಡೋಣ ಅಂತ ನಾನು ನಿಮ್ಮೆಲ್ಲರನ್ನೂ ಆಹ್ವಾನಿಸ್ತಾ। ಜೊತೆಗೆ ಸ್ನೇಹಿತರೆ, ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಫಸ್ಟ್ ಟೈಮ್ ನೋಡ್ತಾ ಇದ್ದವರು ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ। ನಾನು ತಿಂಡಿ ಮುಗಿಸಿ ಮತ್ತೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್। ನಮಸ್ತೆ ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಈಗ ಮುಂಚೆ ನಾನು ನಿಮಗೆ ಹೇಳಿದೆ ಗುರು ರಾಘವೇಂದ್ರ ಗುರುಗಳ ಬಗ್ಗೆ, ಅಂದರೆ ನಮ್ಮ ರಾಯರ ಬಳಗ ಅಂತ ಏನು ಹೇಳ್ತೀವೋ ರಾಯರ ಮಕ್ಕಳು ಒಂದು ಕಡೆ ಸೇರುವಂತೆ ಮಾಡ್ತಾರೆ ನಮ್ಮ ರಾಯರು। ಅವರಲ್ಲಿ ಕೆಲವು ದ್ವಂದ್ವಗಳು, ಮನಸ್ಸಿನಲ್ಲಿ ತುಂಬ ದ್ವಂದ್ವಗಳು, ತುಂಬ ಅವರು ಅಂದ್ಕೊಳ್ಳೋದು ಒಂದು ದ್ವಂದ್ವಗಳನ್ನ ಸೃಷ್ಟಿ ಮಾಡ್ಕೋತಾ ಇದ್ದೀವಿ ಅಂಥವರು ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮಲ್ಲೇ ಇರುವಂಥವರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ ಬರ್ತಾ ಇದ್ದೀರಾ, ಅದನ್ನು ನಾನು ಮುಖ್ಯವಾಗಿ ತಗೊಂಡು ಒಂದಿಷ್ಟು ಮಾಹಿತಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ। ಏನು ಆ ದ್ವಂದ್ವ ಪರೀಕ್ಷೆಗಳು, ಆ ತಪ್ಪುಗಳನ್ನ ನಾವು ಮಾಡಬಾರ್ದು, ಮನಸ್ಸಿನಿಂದ ಆ ದ್ವಂದ್ವಗಳನ್ನ ಮೊದಲು ನಾವು ತೆಗೆದಾಕಬೇಕು, ಏನೆಲ್ಲ ದ್ವಂದ್ವಗಳು ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ। ನನ್ನ ಸಹೋದರ ಸಹೋದರಿಯರೇ, ಈ ಒಂದು ಮಾಹಿತಿ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ದ್ವಂದ್ವಗಳನ್ನ ತೆಗೆದಾಕಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ। ರಾಯರು ನಿಮ್ಮ ಮನಸ್ಸಿನಲ್ಲಿರುವ ದ್ವಂದ್ವಗಳನ್ನ ಆದಷ್ಟು ಬೇಗ ತೆಗೆದು, ನೀವು ಅಂದ್ಕೊಂಡಿದ್ದು ನೀವು ನಿರೀಕ್ಷೆ ಇಟ್ಕೊಳ್ಳುವಂತಹ ಯಾವುದೇ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ। ಏನೆಲ್ಲ ದ್ವಂದ್ವವಾಗಿ ಮನಸ್ಸಿನಲ್ಲಿ ಹೇಳ್ಕೊತೀವಿ ನಾವು ಅಂದರೆ, ಒಂದು ನಾನು ಒಂದು 3 ಪಾಯಿಂಟ್ ಫಸ್ಟ್ ನಿಮ್ಮ ಜೊತೆ ಹೇಳ್ತೀನಿ। ಹೇಳ್ತಾರೆ ರಾಯರು ನಮ್ಮ ಕನಸಿನಲ್ಲಿ ಬಂದಿಲ್ಲ ಅಂತ ಒಬ್ಬರು ಹೇಳ್ತಾರೆ, ರಾಯರು ನಮ್ಮ ಕನಸಿನಲ್ಲಿ ಬಂದರೆ ಏನು ನಮಗೆ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಕೇಳ್ತಾರೆ। ಜೊತೆಗೆ ಸ್ನೇಹಿತರೆ, ಇನ್ನು ನನ್ನ ಜೀವನದಲ್ಲಿ ಇನ್ನೂ ಏನು ಪವಾಡ ನಡೆದಿಲ್ಲ, ನನಗೇನು ಒಳ್ಳೆಯದು ಕೂಡ ಆಗಿಲ್ಲ ಅಂತಲೂ ಕೂಡ ಕೆಲವರು ತಮ್ಮ ದ್ವಂದ್ವ ನಿಲುವುಗಳನ್ನ ಮನಸ್ಸಿನಲ್ಲಿ ಬೆಳೆಯೋ ಥರ ಮಾಡ್ಕೋತಾರೆ ಅಂಥವರು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತುಂಬ ನನ್ನ ಸಹೋದರ ಸಹೋದರಿಯರು
ಕೇಳ್ತಾನೆ ಬರ್ತಾ ಇದ್ದೀರಾ ಅಂಥವ್ರಿಗೆ ನಾನು ಹೇಳ್ತೀನಿ. ಫಸ್ಟ್ ಹೇಳ್ತೀನಿ ಸ್ನೇಹಿತರೆ, ಕನಸಿನಲ್ಲಿ ರಾಯರ ರೂಪ ಕಂಡರೆ, ಇಲ್ಲ ಬೃಂದಾವನ ಕಂಡರೆ, ತುಳಸಿ ಮಾಲೆ ಕಂಡರೆ, ಸಾಕ್ಷಾತ್ ರಾಯರು ನಿಮಗೆ ತುಂಬ ಒಳ್ಳೇದು ಮಾಡ್ತಾರೆ. ಕನಸಿನಲ್ಲಿ ಬಂದರೆ ಎಂದರೆ ಸಾಕು, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದೇ ಹೋಯಿತು ಅಂತ ನೀವು ಅನ್ಕೋಬೇಕು. ಒಂದು ಸಲ ನಿಮ್ಮ ಕನಸಿನಲ್ಲಿ ಬಂತು ಅಂದರೆ, ಒಬ್ಬ ತಾಯಿ ತನ್ನ ಮಗುವಿನ ಕೈ ಹಿಡಿದ ಹಾಗೆ ಎಂದಿಗೂ ಕೈ ಬಿಡದ ಮಾತೇ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಮ್ಮ ಜೀವನದಲ್ಲಿ ಒಂದಿಷ್ಟು ಪವಾಡಗಳೇ ನಡೆದಿಲ್ಲ. ನಾನು ತುಂಬ ಪೂಜೆ ಮಾಡ್ತೀನಿ, ತುಂಬ ನಾನು ಆರಾಧನೆ ಮಾಡ್ತೀನಿ, ನನಗೆ ಮಾತ್ರ ಯಾಕೆ ಪವಾಡ ನಡೆದೇ ಇಲ್ಲ, ನನ್ನ ಕಷ್ಟಗಳು ಏನಕ್ಕೆ ಕಳೀತಾ ಇಲ್ಲ ಅಂತ ಕೇಳ್ತೀರಾ ಅಂಥವ್ರು ನಾನು ಹೇಳ್ತೀನಿ, ತುಂಬ ದೃಢ ಭಕ್ತಿ ಬೇಕು ಇಲ್ಲಿ. ದೃಢ ಭಕ್ತಿ ಅಂದ ತಕ್ಷಣ ನಮ್ಮಲ್ಲಿ ಭಕ್ತಿ ಇಲ್ವಾ ಅಂತ ನೀವು ಅನ್ಕೋಬೇಡಿ. ದೃಢ ಭಕ್ತಿ ಅಂದರೆ ಸ್ನೇಹಿತರೆ, ಪರರನ್ನು ಎಂದಿಗೂ ಇಹಾಳಿಸಬಾರ್ದು, ಕಡೆಗಣಿಸಬಾರ್ದು, ಮತ್ತೆ ಅವರ ಮನಸ್ಸಿಗೆ ನೋವಾಗುವ ರೀತಿ ಎಂದಿಗೂ ನಡ್ಕೋಬಾರ್ದು. ಬೇರೆಯವರ ಕಷ್ಟಕ್ಕೆ ಮರುಗುವ ಗುಣ ನಮ್ಮಲ್ಲಿ ಬೆಳೆಸ್ಕೋಬೇಕು. ಹೀಗೆ ಕೆಲವು ರಾಯರಿಗೆ ಹತ್ರ ಆಗುವಂಥ ಮನಸ್ಥಿತಿನ ಫಸ್ಟು ನಾವು ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು. ಏನಕ್ಕೆ ನನಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಾವ್ರೆ ಅಂತ ನೀವು ತುಂಬ ಜನ ಕೇಳ್ತೀರ, ತುಂಬಾ ನನಗೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ, ಏನಕ್ಕೆ ಗುರುರಾಯರು ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಕೇಳ್ತೀರ ನಮ್ಮ ಸಹೋದರ ಸಹೋದರಿಯರು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ತುಂಬ ವಿಡಿಯೋದಲ್ಲಿ ಕೇಳಿದ್ದೀರ. ಸ್ನೇಹಿತರೆ ನಿಮಗೊಂದು ಹೇಳ್ತೀನಿ ನಾನು, ರಾಯರು ಶ್ರೀಗಂಧದ ಚಕ್ಕೆ ಮಾಡ್ತಾರೆ ನಮ್ಮನ್ನು, ಅಂದರೆ ತೇಯ್ದಷ್ಟು ಅದರ ಪರಿಮಳ, ಎಷ್ಟು ಪರಿಮಳ ಸುಗಂಧ ಪರಿಮಳ ಬರುತ್ತೋ ಹಾಗೆ ಕೆಲವು ಪರೀಕ್ಷೆಗಳನ್ನು ಒಡ್ಡಿದಾಗಲೇ ನಾವು ಮನುಷ್ಯತ್ವ ಮನುಷ್ಯನಾಗಲಿಕ್ಕೆ ಸಾಧ್ಯ, ಜೊತೆಗೆ ನಮ್ಮಲ್ಲಿ ಒಂದು ದೃಢ ಭಕ್ತಿ ಬರಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಏನು ಗಂಧದ ಚಕ್ಕೆ ನಾವು ತೇಯ್ತೀವೋ ಅದು ತೇಯ್ದಾಗಲೇ ಅಲ್ವಾ ಅದರ ಸುಗಂಧ ಪರಿಮಳ ಬರೋದು. ಹಾಗೆ ಕಷ್ಟಗಳನ್ನ ನಿಭಾಯಿಸಿದ್ರೇ ನಮಗೆ ನಾಳೆ ಒಂದು ಸುಖದ ಹಾದಿ, ಜೊತೆಗೆ ನಾವು ರಾಯರಿಗೆ ತುಂಬಾ ಹತ್ರ ಆಗಲಿಕ್ಕೆ ಸಾಧ್ಯ. ಇದನ್ನು ನೆನಪಿಟ್ಕೊಳ್ಳಿ, ದೃಢ ಭಕ್ತಿ ಆದಷ್ಟು ನಮ್ಮ ಕೈಲಾದಷ್ಟು ನಿಸ್ವಾರ್ಥದಿಂದ ನಾವು ಮನೋಭಾವನೆ ನಮ್ಮಲ್ಲಿದ್ದರೆ ನೀವೇನೂ ಕೇಳೋದು ಬೇಡ, ರಾಯರ ಹತ್ರ ಏನೂ ಬೇಡಿಕೆ ಇಡೋದು ಬೇಡ. ಒಮ್ಮೆ ಅವರು ಕೈ ಹಿಡಿದ್ರೆ ಸಾಕು ಸ್ನೇಹಿತರೆ, ಬಿಡೋ ಮಾತೇ ಇಲ್ಲ. ನಿಮ್ಮ ನಿಷ್ಕಲ್ಮಸ ಭಕ್ತಿಗೆ, ನಿಮ್ಮ ನಿಷ್ಕಲ್ಮಸ ಒಂದು ಸೇವೆಗೆ ಎಲ್ಲಿದ್ದರೂ ಕೂಡ ನಿಮ್ಮಲ್ಲಿಗೆ ಓಡಿ ಬರ್ತಾರೆ ನಮ್ಮ ರಾಯರು. ಇದನ್ನು ನೆನಪಿಟ್ಕೊಳ್ಳಿ. ಮನಸ್ಸಿನಲ್ಲಿ ದ್ವಂದ್ವ ಪ್ರಶ್ನೆಗಳಿಗೆ ದಾರಿ ಮಾಡ್ಕೋಬೇಡಿ. ಪವಾಡ ನಡೆದಿಲ್ಲ, ನನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅಂತೇಳಿ ದ್ವಂದ್ವನ ನೀವೇ ಸೃಷ್ಟಿ ಮಾಡ್ಕೋಬೇಡಿ. ಒಂದಿಷ್ಟು ನಿಷ್ಕಲ್ಮಶ ಭಕ್ತಿಗೆ ಮಾರು ಹೋಗಿ. ನಿಷ್ಕಲ್ಮಸ ಭಕ್ತಿ ಅಂತ ಹೇಳಿದ್ರೆ ಏನೆಲ್ಲ ನಮ್ಮ ಜೀವನದಲ್ಲಿ ಒಂದಿಷ್ಟು ಕರೆಕ್ಷನ್ ಮಾಡ್ಕೋಬೇಕು ಅದು ನಿಮ್ಗೆ ಗೊತ್ತಿರುತ್ತೆ. ಖಂಡಿತವಾಗ್ಲೂ ನಮ್ಮ ತಪ್ಪು ನಮಗೆ ಗೊತ್ತಿರುತ್ತೆ, ಅಲ್ಲಿ ಸರಿಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಹಿಂದೆ ಮುಂದೆ ಎಲ್ಲಿವರೆಗೂ ನಾವು ಇರ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ರಾಯರು ನಮ್ಮನ್ನು ಕೈ ಹಿಡಿದೆ ಹಿಡಿತಾರೆ. ಇದನ್ನು ಹೇಳಬೇಕು. ತುಂಬ ಜನ ನಮ್ಮ ಸಹೋದರ ಸಹೋದರಿಯರು ತುಂಬ ಕಮೆಂಟ್ಸ್ ಪ್ರತಿ ವಿಡಿಯೋದಲ್ಲೂ ಮಾಡ್ತಿದ್ದೀರಾ. ಒಬ್ಬೊಬ್ಬರಿಗೆ ನಾನು ಹೇಳಬದಲು ಇಂಡಿವಿಜುವಲ್ಲಾಗಿ ಈ ಥರ ನಾನು ಎಲ್ರಿಗೂ ಗೊತ್ತಾಗೋ ಥರ ಹೇಳಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಆಗಿತ್ತು. ಆದ್ದರಿಂದ ರಾಯರ ಬಗ್ಗೆ ಅಪಾರವಾದ ನಂಬಿಕೆ ಇಡಿ. ಅಪಾರವಾದ ನಂಬಿಕೆನೇ ನಮ್ಮನ್ನು ಭಕ್ತಿಯ ಪಂಥಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಇನ್ನೊಂದು ಹೇಳಬೇಕು ಅಂದರೆ, ಏನಕ್ಕೆ ನನಗೆ ಇಷ್ಟೊಂದು ಕಷ್ಟ ಅಂತ ತುಂಬ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀರಾ, ನನಗೆ ತುಂಬ ಕಷ್ಟ ಇದೆ, ತುಂಬ ಬಳಲ್ತಾ ಇದ್ದೀನಿ ಅಂತ. ಒಮ್ಮೆ ಸ್ನೇಹಿತರೆ ನಮ್ಮ ರಾಯರ ಚರಿತ್ರೆ ನನಗೆ ಓದಿ ನೋಡಿ, ರಾಯರು ಎಂತಹ ದಾರಿದ್ರ ಎಂಥ ಕಷ್ಟಗಳ ಒಂದು ಸರಮಲೆಯಿಂದ ಅವರು ಇವತ್ತು ಗುರುಗಳಾಗಿ ಕೋಟ್ಯಾನುಕೋಟಿ ಭಕ್ತರನ್ನ ಕೈ ಹಿಡಿತಾ ಬರ್ತಾ ಇದ್ದಾರಲ್ವ. ಅವ್ರಿಗೆ ತಪ್ಪಿಲ್ಲ ಅಂದಾಗ ನಮಗೆ ಯಾವ ಮಹಾ ಅಲ್ವ. ಕಷ್ಟ ಬರುತ್ತೆ,
ನಮಗಿಂತನೂ ತುಂಬ ಕಷ್ಟಪಡೋರು ನಮ್ಮ ಸುತ್ತಮುತ್ತ ಇರ್ತಾರೆ, ಅದನ್ನು ಮನಸ್ಸಿನಲ್ಲಿ ತಗೋಬೇಕು. ನಾವು ನಮಗಿಂತನೂ ತುಂಬ ಇವತ್ತು ನಾವು ಒಂದೊತ್ತು ಊಟ ಮಾಡ್ತಾ ಇದ್ದೀವಿ ಅಂದರೆ ಒಂದೊತ್ತು ಊಟಕ್ಕೂ ಗತಿ ಇಲ್ದವರು ಇದ್ದಾರೆ ನಮ್ಮ ಸುತ್ತಮುತ್ತ. ಅವ್ರು ನೋಡಿಕೊಂಡು ಭಗವಂತ ನನಗೆ ಒಂದೊತ್ತು ಊಟ ಕೊಟ್ಟಿದ್ದಾನೆ ಅಂತ ತೃಪ್ತಿ ಪಡಬೇಕಲ್ವ ನಾವು. ಆದ್ದರಿಂದ ಇವತ್ತಿಲ್ಲ ನಾಳೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪ ಮಾಡಿಕೊಂಡು ಬೇಡವಾದ ಪದಗಳನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಮನಸ್ಸು ಕೆಡಿಸ್ಕೊಂಡು ಭಕ್ತಿನ ನೀವು ಚಂಚಲ ಮಾಡ್ಕೋಬೇಡಿ. ಇಷ್ಟೇ ನಿಮ್ಮ ಹತ್ರ ನಾನು ಹೇಳೋದು. ರಾಯರು ಎಂದಿಗೂ ನಿಮ್ಮ ನಿಷ್ಕಲ್ಮಶ ಭಕ್ತಿಗೆ, ನಾನು ಫಸ್ಟೇ ಹೇಳಿದ ಹಾಗೆ ನೀವೆಲ್ಲೇ ಇದ್ದರೂ ನಿಮ್ಮಲ್ಲಿ ಓಡಿ ಬರ್ತಾರೆ. ನಮ್ಮ ದಯಾಳು ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರರು. ಇದನ್ನು ನೆನಪಿನಲ್ಲಿ ನೀವು ಇಟ್ಕೋತೀರಾ ಅಂತ ನಾನು ಭಾವಿಸ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀನಿ, ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ. ಈ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಗುರು ರಾಘವೇಂದ್ರರು ಎಲ್ರಿಗೂ ಎಲ್ಲರೂ ಕೂಡ ಹಣು ಹಣುವಲು ಕೂಡ ಅವ್ರು ಇರ್ತಾರೆ, ಎಲ್ಲರೂ ಕೂಡ ಕೈ ಹಿಡಿತಾರೆ. ಒಂದಿಷ್ಟು ಶ್ರೀಗಂಧದ ಚಕ್ಕೆ ಆಗೋಣ. ಶ್ರೀಗಂಧದ ಚಕ್ಕೆ ಆದಾಗಲೇ ನಾವು ಸುಗಂಧವಾದ ಭಕ್ತಿ ಎಂಬ ಪರಿಮಳನ ನಾವು ಪಸರಿಸಲು ಸಾಧ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ನನ್ನ ಎಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ಟೇಕ್ ಕೇರ್ ಹೇಳ್ತಾ, ಎಲ್ಲರೂ ಜಾಗರೂಕರಾಗಿ ಜಾಗೃತಿಯಿಂದ ಇರಿ ಅಂತ ಮತ್ತೊಮ್ಮೆ ನಿಮ್ಮ ಹತ್ರ ನಾನು ವಿನಂತಿಸ್ತಾ ನಾನು ಮುಂದಿನ ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.